ಎರಡನೇ ಬಾರಿ ರಿಯಾಯಿತಿ ಟ್ರಾಫಿಕ್ ಫೈನ್ ಕಟ್ಟುವುದಕ್ಕೆ ಯಾಕೋ ಜನ ಇನ್ನೂ ಮುಂದೆ ನೋಡುವಂತಹ ಪರಿಸ್ಥಿತಿ ಅದರಾಗದ ಮೊದಲ ಅವಧಿಯಲ್ಲಿ ನಾ ಮುಂದು ತಾ ಮುಂದೆಂದು ಇನ್ನೊಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಾ ಇದ್ದವರು ಎರಡನೇ ಅವಧಿಯಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಅನ್ನು ಇಲ್ಲ ತೋರಿಸ್ತಾ ಇಲ್ಲ ಬನ್ನಿ ನೋಡೋಣ ಟ್ರಾಫಿಕ್ ರಿಯಾಯಿತಿ ದಂಡ ಕಟ್ಟಲು ಸವಾರರಿಂದ ನಿರಾಸಕ್ತಿ ಮಾರ್ಚ್ ನಾಲ್ಕರಿಂದ ಈವರೆಗೆ ಎರಡು ಪಾಯಿಂಟ್ ದಂಡ ಪಾವತಿ ಟ್ರಾಫಿಕ್ ಫೈನ್ಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದೇ ತಡ ಸವಾರರು ಕ್ಯೂನಲ್ಲಿ ನಿಂತು ಫೈನ್ ಕಟ್ಟಿ ನಿಟ್ಟುಸಿರು ಬಿಟ್ಟಿದ್ರು ಕೇವಲ ಒಂಬತ್ತು ದಿನಗಳಲ್ಲಿ ನೂರ ಐವತ್ತು ಕೋಟಿ ಫೈನ್ ಕಲೆಕ್ಟ್ ಆಗಿ ಐವತ್ತು ಲಕ್ಷ ಕೇಸ್ಗಳು ಕ್ಲಿಯರ್ ಆಗಿದ್ವು ಮತ್ತಷ್ಟು ಸಮಯ ವಿಸ್ತರಣೆ ಮಾಡುವಂತೆ ಸವಾರರಿಂದ ಮನವಿಗಳು ಬಂದ್ವು ಈ ಬಗ್ಗೆ ರಾಜ್ಯ ಕಾನೂನು ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಸಭೆ ನಡೆಸಿ ಫೈನ್ ಅವಧಿ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಇದೀಗ ಹದಿನಾಲ್ಕು ದಿನಗಳ ಎರಡನೇ ಬಾರಿಯ ರಿಯಾಯಿತಿಯಲ್ಲಿ ದಂಡ ಪಾವತಿಗೆ ನೀರಸ ಪ್ರತಿಕ್ರಿಯೆ ಕಂಡುಬಂದಿದೆ ಮಾರ್ಚ್ ನಾಲ್ಕರಿಂದ ಈವರೆಗೆ ಕೇವಲ ಎರಡು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ದಂಡ ಪಾವತಿಯಾಗಿದೆ ನಾಲ್ಕು ದಿನಗಳಲ್ಲಿ ತೊಂಬತ್ಮೂರು ಸಾವಿರ ಟ್ರಾಫಿಕ್ ಕೇಸ್ಗಳು ವಿಲೇವಾರಿಯಾಗಿವೆ ಮಾರ್ಚ್ ನಾಲ್ಕರಂದು ಮೂವತ್ತು ಸಾವಿರದ ನೂರ ನಲವತ್ತೊಂದು ಕೇಸ್ಗಳಿಗೆ ಎಂಬತ್ತಾರು ಪಾಯಿಂಟ್ ನಾಲ್ಕು ಆರು ಲಕ್ಷ ದಂಡ ವಸೂಲಿಯಾದರೆ ಮಾರ್ಚ್ ಐದರಂದು ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕೇಸ್ ಗಳಿಗೆ ಅರವತ್ತಾರು ಪಾಯಿಂಟ್ ಆರು ಎರಡು ಲಕ್ಷ ದಂಡ ವಸೂಲಿಯಾಗಿದೆ ಮಾರ್ಚ್ ಆರರಂದು ಮೂಸ್ ಗಳಿಗೆ ಎಂಬತ್ತಾರು ಪಾಯಿಂಟ್ ಏಳು ಐದು ಲಕ್ಷ ದಂಡವನ್ನ ಸವಾರರು ಪಾವತಿ ಮಾಡಿದ್ದಾರೆ ಮಾರ್ಚ್ ಏಳರಂದು ಮಧ್ಯಾಹ್ನದ ವೇಳೆಗೆ ಒಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ಕೇಸ್ಗಳಿಗೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಎರಡು ಲಕ್ಷ ದಂಡ ವಸೂಲಿಯಾಗಿದೆ ಮೊದಲ ಡಿಸ್ಕೌಂಟ್ ಅವಧಿ ಮುಗಿದ ಬಳಿಕ ತಕ್ಷಣವೇ ಮತ್ತೊಂದಷ್ಟು ದಿನ ರಿಯಾಯಿತಿ ಅವಧಿ ಘೋಷಿಸಿದ್ರೆ ಈ ನಿರಾಸಕ್ತಿ ಕಂಡು ಬರ್ತಾ ಇರ್ಲಿಲ್ವೋ ಏನೋ ರಿಯಾಯಿತಿ ಡಿಸ್ಕೌಂಟ್ ಅವಧಿ ಬಳಸ್ಕೊಂಡು ಫೈನ್ ಕ್ಲಿಯರ್ ಮಾಡ್ಕೊಂಡ್ರೆ ಉತ್ತಮ ಮುಂದೆ ಟೈಮ್ ಎಕ್ಸ್ಟೆಂಡ್ ಮಾಡೋದು ಬಹುತೇಕ ಡೌಟ್ ನರಸಿಂಹಮೂರ್ತಿ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ